ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ನನ್ನ ನೆಚ್ಚಿನ ಶಿಕ್ಷಕರು, ನನ್ನ ಪ್ರೀತಿಯ ಮೆಚ್ಚಿನ ಶಿಕ್ಷಕರ ಒಂದು ಪ್ರಬಂಧ. ಈ ಪ್ರಬಂಧ ನಿಮಗೂ ಕೂಡ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಶಿಕ್ಷಕರಲ್ಲಿ ಮೂರು ಗುಣಗಳು ಇರಬೇಕು. ಒಂದು ಶಿಸ್ತು, ಕ್ಷಮಾಗುಣ, ಕರುಣೆ. ಈ ಮೂರು ಗುಣಗಳೇ ಹೊಂದಿರುವವರೇ ಶಿಕ್ಷಕರು. ಶಿಕ್ಷಕ ಎಂದರೆ ಸ್ವಯಂ ಮುರಿದು ಬೇರೆಯವರ ಜೀವನ ಬೆಳಗುವ ಮೇಣದ ಪತ್ತಿಯಂತೆ ಗುರುವಿನ ಮುಂದೆ ತಲೆ ಬಾಗಿದವನಿಗೆ ಜಗತ್ತೇ ತಲೆ ಬಾಗುತ್ತದೆ ಅಂತ ನನ್ನ ನೆಚ್ಚಿನ ಶಿಕ್ಷಕರ ಬಗ್ಗೆ ಏನು ಅಂತ ಬರೆಯಲಿ. ಶಿಕ್ಷಕರೆಂದರೆ ಸ್ವಯಂ ಮುರಿದು ಬೇರೆಯವರ ಜೀವನ ಬೆಳಗುವ ಮೇಣದ ಪತ್ತಿಯಂತೆ ಗುರುವಿನ ಮುಂದೆ ತಲೆ ಬಾಗಿದವನಿಗೆ ಜಗತ್ತೇ ತಲೆ ಬಾಗುತ್ತದೆ ಅಂತ ನನ್ನ ನೆಚ್ಚಿನ ಶಿಕ್ಷಕರ ಬಗ್ಗೆ ಏನು ಅಂತ ಬರೆಯಲಿ. ಜವಾಹರಲಾಲ್ ನೆಹರು ಅವರು ಹೇಳುವಂತೆ ಗುರುವೆಂದರೆ ನಮ್ಮನ್ನು ಸ್ವಯಂ ಚಿಂತನೆಗೆ ಒಳಪಡಿಸುವವರು. ಗುರುವಿಲ್ಲದೆ ಗುರಿ ಮುಟ್ಟಿದವರು ಯಾರೂ ಇಲ್ಲ. ಏಕಲವ್ಯನಿಗೂ ಸಹ ಗುರುಗಳೇ ಮೂರ್ತಿಯನ್ನಿಟ್ಟುಕೊಂಡು ಅಲ್ವಾ ಶ್ರೇಷ್ಠ ಬಿಲ್ಲುಗಾರನಾಗಿದ್ದಾನೆ. ಏಕಲವ್ಯನು ಸಹ ಗುರುಗಳ ಮೂರ್ತಿಯನ್ನಿಟ್ಟುಕೊಂಡೇ ಶ್ರೇಷ್ಠ ಬಿಲ್ಲುಗಾರನಾಗಿದ್ದಾನೆ. ವಿಷಯ ವಿವರಣೆ: ನನ್ನ ಜೀವನದಲ್ಲಿ ನನಗೆ ತುಂಬ ಇಷ್ಟವಾದ ಹಲವಾರು ಶಿಕ್ಷಕರಿದ್ದಾರೆ. ಅಂಥ ಶಿಕ್ಷಕರನ್ನು ನಾನು ತುಂಬ ಗೌರವದಿಂದ ನೋಡುತ್ತೇನೆ. ನನಗೆ ತುಂಬ ಇಷ್ಟವಾದ ಶಿಕ್ಷಕರೆಂದರೆ ಗಣಿತ ಶಿಕ್ಷಕರು ಮತ್ತು ಕನ್ನಡ ಶಿಕ್ಷಕರು. ಕನ್ನಡ ಶಿಕ್ಷಕರು ನಮಗೆ ಪ್ರತಿಯೊಂದರ ಮಾಹಿತಿ ಕೊಡುತ್ತಿದ್ದರು ಮತ್ತು ಅವರ ಜ್ಞಾನದ ಭಂಡಾರವಾಗಿದ್ದರು ಮತ್ತು ಅವರಿಗೆ ತುಂಬ ತಾಳ್ಮೆ ಕರುಣೆ ಹೊಂದಿದ್ದರು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿದ್ದರು ಮತ್ತು ತುಂಬುತ್ತಿದ್ದರು. ನನ್ನ ಪ್ರೀತಿಯ ಶಿಕ್ಷಕರು ನಮ್ಮ ಜೊತೆ ಊಟ ಮಾಡುತ್ತಿದ್ದರು. ನಮ್ಮ ಪ್ರೀತಿಯ ಶಿಕ್ಷಕರು ನಮ್ಮ ಜೊತೆಯೇ ಊಟ ಮಾಡುತ್ತಿದ್ದರು ಮತ್ತು ಆಟ ಆಡುತ್ತಿರು ನಮ್ಮ ಜೊತೆಯೇ ಇರುತ್ತಾರೆ ಮತ್ತು ನಮಗೆ ಚೆನ್ನಾಗಿ ಅಭ್ಯಾಸ ಕಲಿಸುತ್ತಾರೆ, ಬುದ್ಧಿ ಹೇಳುತ್ತಾರೆ. ಆದ್ದರಿಂದ ಅವರು ನಮ್ಮ ನೆಚ್ಚಿನ ಶಿಕ್ಷಕರು. ನಮ್ಮ ನೆಚ್ಚಿನ ಶಿಕ್ಷಕರು ನಮ್ಮ ಜೊತೆಯೇ ಇರುತ್ತಾರೆ. ತಮ್ಮ ಕಾಲ ಪೂರ್ತಿ ದಿನದ ಕಾಲವನ್ನು ನಮ್ಮ ಜೊತೆಯೇ ಕಳೆಯುತ್ತಾರೆ. ಉಪಸಂಹಾರ: ನನ್ನ ನೆಚ್ಚಿನ ಶಿಕ್ಷಕರು ನಮ್ಮನ್ನು ಉತ್ತಮ ಮನುಷ್ಯನಾಗಲು ಸ್ಫೂರ್ತಿ ನೀಡುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ. ನನ್ನ ನೆಚ್ಚಿನ ಶಿಕ್ಷಕರು ಅಮೂಲ್ಯವಾದ ಪಾಠಗಳನ್ನು ನೀಡುತ್ತಾರೆ. ನೆಚ್ಚಿನ ಶಿಕ್ಷಕರು ತುಂಬ ಶಿಸ್ತುಬದ್ಧರಾಗಿದ್ದರು ಮತ್ತು ನಮಗೆ ಶಿಸ್ತು ಹೇಳಿಕೊಳ್ಳುತ್ತಿದ್ದರು. ನನ್ನ ನೆಚ್ಚಿನ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.